ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ದಿನ ಮತ್ತೊಂದು ಹೊಸ ಪ್ರಯಾಣ ಈ ಪ್ರಯಾಣದಲ್ಲಿ ನಾನು ನಿಮ್ಮ ರವಿ ಕನ್ನಡ ಟ್ರಾವೆಲರ್ ಒನ್ ಫೋರ್ ತ್ರೀ ಚಾನಲ್ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಮತ್ತೊಂದು ಹೊಸ ಪ್ರಯಾಣಕ್ಕೆ ಡಿಜಿಟಲಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನೆಲ್ಲ ಪ್ರೀತಿಯ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ವಿಡಿಯೋ ತಮ್ನೇಲಲ್ಲಿ ನೀವು ನೋಡಿರೋ ನೋಡಿರ್ತೀರ ಆಲ್ರೆಡಿ ಇವತ್ತು ನಾವು ಬಂದ್ಬಿಟ್ಟು ಕೆ ಐ ಎ ಎಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಬೆಂಗಳೂರು ಸೆಂಟ್ರ್ ಸಿಟಿ ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಮೂವತ್ತ್ನಾಲ್ಕರಿಂದ ಮೂವತ್ತೈದು ಕಿಲೋಮೀಟ್ರು ಅಂದರೆ ಆಲ್ಮೋಸ್ಟ್ ಮೂವತ್ತೈದು ಇಟ್ಕೊಳ್ಳಿ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿರೋ ದೇವನಹಳ್ಳಿ ಪ್ರದೇಶದಲ್ಲಿರೋ ಈ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಬಗ್ಗೆ ನಾನು ಇವತ್ತು ನಿಮಗೆ ಸ್ವಲ್ಪ ಡೀಟೇಲ್ ತಿಳಿಸ್ಕೊಡ್ತಾಯಿದ್ದೀನಿ ಸ್ವಲ್ಪ ಅಪ್ಡೇಟ್ಸ್ ಬಂದಿದೆ ಸ್ನೇಹಿತರೆ ಇಷ್ಟು ದಿನ ನಾವು ಬೆಂಗಳೂರು ಸಿಟಿಯಿಂದ ಈ ಏರ್ಪೋರ್ಟ್ ರೀಚ್ ಆಗಬೇಕಂದ್ರೆ ಆಲ್ಮೋಸ್ಟು ಒನ್ ಅವರ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತಾ ಇತ್ತು ಸೊ ಇದ್ದಿದ್ದು ಮೂರೇ ವಿಧಾನ ಒಂದು ಬಂದ್ಬಿಟ್ಟು ಬಿ ಎಮ್ ಟಿ ಸಿ ಅವ್ರದ್ದು ಎ ಸಿ ಬಸ್ಸಸ್ ಇದೆ ವಾಯು ವಜ್ರ ಅಂತ ಇದು ಅಕ್ರಾಸ್ ಬೆಂಗಳೂರು ಮೂವ್ ಆಗ್ತಾ ಇರುತ್ತೆ ಬಸ್ಸು ಈ ಬಸ್ಸಿಂದ ನಾವು ಏರ್ಪೋರ್ಟ್ ರೀಚ್ ಆಗ್ಬೋದಾಗಿತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಇದೊಂದೇ ಇದ್ದಿದ್ದು ಅದು ಬಿಟ್ಟರೆ ಸೆಕೆಂಡ್ ಬಂದ್ಬಿಟ್ಟು ಓಲಾ ಊಬರ್ ಮತ್ತು ಪ್ರೈವೇಟ್ ಟ್ಯಾಕ್ಸೀಸ್ ಅವೈಲೇಬಲ್ ಇತ್ತು ಮೂರನೇ ವಿಧಾನ ಬಂದ್ಬಿಟ್ಟು ಓನ್ ಟ್ರಾನ್ಸ್ಪೋರ್ಟು ನಮ್ಮ ಕಾರು ಬೈಕಲ್ಲಿ ನಾವು ಏರ್ಪೋರ್ಟ್ ರೀಚ್ ಆಗ್ಬೋದಾಗಿತ್ತು ಅದು ಮೂರು ವರ್ಷಗಳ ನಂತರ ಸ್ನೇಹಿತರೆ ಅದು ಮೂರು ವರ್ಷಗಳ ನಂತರ ಟೂ ತೌಸಂಡ್ ಏಯ್ಟಲ್ಲಿ ಏರ್ಪೋರ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸೊ ಮೂರು ವರ್ಷ ಬಿಟ್ಬಿಡಿ ಒಂದು ದಶಕ ಆಲ್ಮೋಸ್ಟು ಹತ್ತು ವರ್ಷಗಳ ಬೇಡಿಕೆಯಾದ ಲೋಕಲ್ ಟ್ರೈನ್ಸ್ ಅಂದರೆ ಡೆಮೋ ರೈಲ್ಸ್ ಅಂತೀವಲ್ಲ ಈ ಮುಂಬೈಯಲ್ಲಿ ಇದೆಯಲ್ಲ ಲೋಕಲ್ ಟ್ರೈನ್ ಸಬರ್ಬನ್ ರೈಲ್ಸ್ ಈ ರೈಲು ಹೊಸ್ದಾಗಿ ಕನೆಕ್ಟಿವಿಟಿ ಇಂಡಿಯನ್ ರೈಲ್ವೇಸು ನಮಗೆ ಮಾಡಿಕೊಟ್ಟಿದೆ ಸೊ ಈ ಮೂವತ್ತ್ನಾಲ್ಕು ಕಿಲೋಮೀಟ್ರನ್ನ ಆರಾಮಾಗಿ ನಾವು ಕೇವಲ ಎಷ್ಟಿ ಕೇವಲ ಬರೀ ಹತ್ತು ರೂಪಾಯಲ್ಲಿ ನಾವು ಬೆಂಗಳೂರು ಸಿಟಿಯಿಂದ ಏರ್ಪೋರ್ಟ್ಗೆ ರೀಚ್ ಆಗ್ಬೋದು ಸೊ ಆಲ್ಮೋಸ್ಟ್ ಹತ್ತು ವರ್ಷದಿಂದ ನಮ್ಮ ಬೆಂಗಳೂರು ಜನದ್ದು ಒಂದು ಡಿಮ್ಯಾಂಡ್ ಇತ್ತು ಇಂಡಿಯನ್ ಗೌರ್ಮೆಂಟ್ ಮುಂದೆ ನಮಗೆ ಈ ಏರ್ಪೋರ್ಟ್ಗೆ ಒಂದು ಟ್ರೈನ್ ಕನೆಕ್ಟಿವಿಟಿ ಮಾಡಿಕೊಡಿ ಟ್ರೈನ್ ಕನೆಕ್ಟಿವಿಟಿ ಮಾಡಿಕೊಡಿ ಅಂತ ಡಿಮ್ಯಾಂಡ್ ಇದ್ದೇ ಇತ್ತು ಅದು ಫೈನಲ್ಲಿ ಇಂಡಿಯನ್ ಗೌರ್ಮೆಂಟು ಅದನ್ನು ನಮ್ಮ ಇಂಡಿಯನ್ ರೈಲ್ವೇಸ್ಗೆ ಆ ಫೈಲ್ ಕಳಿಸ್ಕೊಟ್ಟು ಪ್ರಾಜೆಕ್ಟು ವರ್ಕ್ ಸ್ಟಾರ್ಟ್ ಆಗಿ ಪ್ರಾಜೆಕ್ಟು ಕಂಪ್ಲೀಟಾಗಿ ಇವಾಗ ಟ್ರೈನು ರನ್ ಆಗ್ತಾ ಇದೆ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಇದ್ರ ಬಗ್ಗೆ ಎ ಟು ಝೆಡ್ ಪಿನ್ ಟು ಪಿನ್ ಡೀಟೇಲ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಸ್ನೇಹಿತರೆ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಏನಪ್ಪ ಇದು ಚೀಟಿ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾನೆ ಅನ್ಕೊಂಡ್ರ ಸ್ವಲ್ಪ ಈ ಟ್ರೈನ್ದು ಟೈಮಿಂಗ್ಸು ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ಯಾಕಂದರೆ ನಿಮಗೆ ವ್ಯೂವರ್ಸ್ಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಬರೆದಿಟ್ಕೊಂಬಿಟ್ಟಿದ್ದೀನಿ ಪಾಯಿಂಟ್ಸ್ ಎಲ್ಲ ಇಲ್ಲಿ ಬರೆದಿದ್ದೀನಿ ಟ್ರೈನ್ ಟೈಮಿಂಗ್ಸ್ ಮಾತ್ರ ಇಲ್ಲಿ ಬರೆದಿದ್ದೀನಿ ಸೊ ಈಗ ಒನ್ ಪಾಯಿಂಟ್ ವೈ ಪಾಯಿಂಟ್ ಹೋಗೋಣ ಈ ಸೈಡಲ್ಲಿ ನಾನು ಸ್ಲೈಡ್ ಹಾಕ್ತಾ ಇರ್ತೀನಿ ಓಕೆನಾ ಸ್ಲೈಡಲ್ಲೂ ಡೀಟೈಲ್ ಇರುತ್ತೆ ಕಂಪ್ಲೀಟ್ ಡೀಟೈಲ್ ಅದರಲ್ಲೂ ನೋಡ್ತಾ ಇರಿ ಸೊ ಸ್ನೇಹಿತರೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಬೇಕಾಗಿತ್ತು ವಿಡಿಯೋ ಬಂದ್ಬಿಟ್ಟು ಆದಷ್ಟು ಶಾರ್ಟ್ ಇಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇನ್ ಕೇಸ್ ಏನಾರ ವಿಡಿಯೋ ಲೆಂತ್ ಜಾಸ್ತಿ ಆದರೆ ಎರಡು ಪಾರ್ಟ್ ಮಾಡ್ತೀನಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತ ಪಾರ್ಟ್ ಒನ್ನಲ್ಲಿ ಸ್ಲೈಡ್ ಮುಖಾಂತರ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಕಂಪ್ಲೀಟ್ ಡೀಟೈಲು ಬೆಂಗಳೂರು ಸಿಟಿಯಿಂದ ನೀವು ಹತ್ತು ರೂಪಾಯಲ್ಲಿ ಹೇಗೆ ಏರ್ಪೋರ್ಟ್ ರೀಚ್ ಆಗಬೇಕು ಯಾವ ಏರ್ಪೋರ್ಟಲ್ಲಿ ಎಷ್ಟು ಗಂಟೆಗೆ ಟ್ರೈನ್ ಬರುತ್ತೆ ಏರ್ಪೋರ್ಟಿಂದ ಸಾರಿ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ರೈಲ್ವೆ ಸ್ಟೇಷನಿಂದ ನೀವು ಏರ್ಪೋರ್ಟ್ಗೆ ಯಾವ ಯಾವ ರೀತಿ ತಲುಪಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ಅದಾದ ಅದಾದಮೇಲೆ ನಾನೇ ಆಗಿ ಒಂದು ವ್ಲಾಗ್ ಮಾಡಿದ್ದೀನಿ ಅಂದರೆ ಒಂದು ನಾನೇ ಟಿಕೆಟ್ ತೊಗೊಂಡು ನಾನೇ ಆ ಟ್ರೈನಲ್ಲಿ ಜರ್ನಿ ಮಾಡಿ ನಿಮಗೆ ಕಂಪ್ಲೀಟ್ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ಓಕೆನಾ ಅದ್ರ ಆದ್ರೂ ಇದರಲ್ಲಿ ಆ್ಯಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ವಿಡಿಯೋ ಲೆಂತ್ ಏನನ್ನ ಜಾಸ್ತಿ ಆದರೆ ಎಡಿಟ್ ಮಾಡಿಬಿಟ್ಟು ಅದನ್ನು ಪಾರ್ಟ್ ಟು ವೀಡಿಯೋದಲ್ಲಿ ಹಾಕ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಮಿಸ್ ಮಾಡಿದೆ ಸೊ ಈಗ ಪಾಯಿಂಟ್ ವೈಸ್ ಪಾಯಿಂಟ್ ಹೋಗೋಣ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಔಟ್ ಟು ರೀಚ್ ಇದು ವೆರಿ ಇಂಪಾರ್ಟೆಂಟು ಸೊ ಏರ್ಪೋರ್ಟ್ಗೆ ರೀಚ್ ಆಗಬೇಕಂದ್ರೆ ಬೆಂಗಳೂರಲ್ಲಿ ಮೇಯ್ನ್ ಮೇನ್ ರೈಲ್ವೆ ಸ್ಟೇಷನ್ನಿಂದ ಐದು ಟ್ರೈನ ಕನೆಕ್ಟ್ ಮಾಡಿದ್ದಾರೆ ತಕ್ಷಣಕ್ಕೆ ಆಲ್ಮೋಸ್ಟ್ ಇವ್ರು ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ನಮ್ಮ ರೈಲ್ವೆ ಸಚಿವರು ಪಿಯೂಷ್ ಗೋಯಲ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಅವ್ರು ಏನು ಹೇಳಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಇದನ್ನು ನಾವು ಐ ಟ್ರೈನು ಎಕ್ಸ್ಪೆರಿಮೆಂಟ್ ಅಂತ ಹಾಕಿದ್ದೀವಿ ಪಬ್ಲಿಕ್ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ನೋಡಿ ನಾವು ಟೈಮಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ತೀವಿ ಟ್ರೈನ್ಸು ಮತ್ತು ನಾವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವರು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಸ್ಟಾಫ್ನ ಅಲ್ಲಿ ಕೆಲಸ ಮಾಡ್ತಾರಲ್ಲ ಎಂಪ್ಲಾಯ್ಸು ಸಾವಿರಾರು ಜನ ಎಂಪ್ಲಾಯೀಸು ನಮ್ಮ ಯಲಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬೆಂಗಳೂರು ಸಿಟಿ ಇಲ್ಲಿಂದ ಹೋಗ್ತಾರೆ ಎಂಪ್ಲಾಯ್ಸು ಆಲ್ಮೋಸ್ಟ್ ಇವ್ರನ್ನ ಟಾರ್ಗೆಟ್ ಮಾಡಿ ಈ ಟ್ರೈನ್ ಮಾಡಿದ್ದಾರೆ ಅಂತ ಅಂದ್ಕೊಂತೀನಿ ಅದು ಬಿಟ್ಬಿಟ್ಟು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ಸು ಫ್ರೀಕ್ವೆನ್ಸಿ ಚೆಕ್ ಮಾಡಿದಾರಂತೆ ಅಂದರೆ ಯಾವ ಟೈಮಲ್ಲಿ ಜಾಸ್ತಿ ಫ್ಲೈಟ್ಸು ಫ್ಲೈ ಆಗುತ್ತೆ ಅಂತ ನೋಡಿ ಆ ಟೈಮಿಂಗ್ಸು ಆವ್ರೇಜಲ್ಲಿ ಇವರು ಟ್ರೈನ್ಸ್ನ ಹಾಕಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಒಂದೊಂದು ಹೇಳ್ತೀನಿ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಫಸ್ಟು ಬಂದ್ಬಿಟ್ಟು ಔಟ್ ಟು ರೀಚ್ ಅಂದರೆ ಫಸ್ಟು ಕೆ ಎಸ್ ಆರ್ ರೈಲ್ವೆ ಸ್ಟೇಷನು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರೈನ್ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದೆಯಲ್ಲ ಇಲ್ಲಿಂದ ಎರಡು ಟ್ರೈನ್ ಇದೆ ಏರ್ಪೋರ್ಟ್ಗೆ ಒಂದು ಬಂದ್ಬಿಟ್ಟು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಫೋರ್ ಫಾರ್ಟಿ ಫೈವ್ ಎ ಎಮ್ಗೆ ಫಸ್ಟ್ ಟ್ರೈನು ಮೆಜೆಸ್ಟಿಕ್ಕಿಂದ ಅದು ಬಿಟ್ಟರೆ ನೈಟ್ ನೈನ್ ಪಿ ಎಮ್ಗೆ ಒಂದು ಟ್ರೈನ್ ಇದೆ ಸೊ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ಗೆ ಜಸ್ಟ್ ಟೂ ಟ್ರೈನ್ಸ್ ಇದೆ ಓಕೆನಾ ಆಮೇಲೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಮೆಟ್ರೋ ಥರ ಫ್ರೀಕ್ವೆಂಟಾಗಿ ಓಡಾಡ್ತಾ ಇರುತ್ತೆ ಟ್ರೈನ್ಸ್ ಅಂತ ಹೋಗಬೇಡಿ ತಕ್ಷಣಕ್ಕೆ ಎರಡು ಟ್ರೈನ್ ಇದೆ ಮೆಜೆಸ್ಟಿಕ್ಕಿಂದ ಸೊ ಕಂಟೋನ್ಮೆಂಟಿಂದ ಮೂರು ಟ್ರೈನ್ ಇದೆ ಇವಾಗ ಒಂದು ಪಾಯಿಂಟ್ ಕೇಳ್ಬೋದು ಇರೋದೇ ಐ ಟ್ರೈನು ಮೆಜೆಸ್ಟಿಕ್ ಎರಡಾಗೋಯಿತು ಕಂಟೋನ್ಮೆಂಟು ಬೈಯಪ್ಪನಹಳ್ಳಿ ಯಶವಂತಪುರದಿಲ್ಲ ಹೆಂಗೆ ಅಂತೀರಾ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ ಕಂಟೋನ್ಮೆಂಟು ರೈಲ್ವೆ ಸ್ಟೇಷನಿಂದ ಮೂರು ಟ್ರೈನ್ ಪಾಸ್ ಆಗುತ್ತೆ ಏರ್ಪೋರ್ಟ್ಗೆ ಮಾರ್ನಿಂಗ್ ಫೋರ್ ಫಿಫ್ಟಿ ಫೈ ಎ ಎಮ್ಗೆ ಒನ್ ಟ್ರೈನು ನಾನು ಇಲ್ಲಿ ಸ್ಲೈಡಲ್ಲಿ ಆಗ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಡೀಟೇಲ್ ಇದೆ ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀನಿ ಫೋರ್ ಫಿಫ್ಟಿ ಫೈವ್ ಎ ಎಮ್ಗೆ ಫಸ್ಟ್ ಟ್ರೈನು ಫೈ ಫಿಫ್ಟಿ ಫೈ ಪಿ ಎಮ್ಗೆ ಸೆಕೆಂಡ್ ಟ್ರೈನು ಪಿ ಎಮ್ ಸಾಯಂಕಾಲ ಸೊ ನೈನ್ ಟೆನ್ ಪಿ ಎಮ್ಗೆ ಮೂರನೇ ಟ್ರೈನು ಇದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟಿಗೆ ಪಾಸಾಗುತ್ತೆ ಬೈಪ್ನಹಳ್ಳಿಯಿಂದ ಮೂರು ಟ್ರೈನ್ ಪಾಸಾಗುತ್ತೆ ಸೊ ಫೈ ಸೆವೆನ್ ಫೈ ಸೆವೆನ್ ಮಾರ್ನಿಂಗ್ಗೆ ಒಂದು ಸಿಕ್ಸ್ ನೈನ್ ಎ ಎಮ್ ಅದು ಮಾರ್ನಿಂಗ್ಗೆ ಒಂದು ಸೊ ನೈನ್ ಟ್ವೆಂಟಿ ಟು ಪಿ ಎಮ್ ಈವ್ನಿಂಗಿಗೆ ಒಂದು ಓಕೆನಾ ಸೊ ಇದು ಬಂದ್ಬಿಟ್ಟು ನಿಮಗೆ ಕಂಟೋನ್ಮೆಂಟ್ ಬೈಯಪ್ನಳ್ಳಿಯಿಂದ ಸಾರಿ ಬೈಯಪ್ನಳ್ಳಿಯಿಂದ ಮೂರು ಟ್ರೈನ್ ಪಾಸಾಗುತ್ತೆ ಸೊ ಯಶವಂತಪುರದಿಂದ ಒಂದೇ ಟ್ರೈನು ಪ್ರತಿದಿನ ಒಂದೇ ಟ್ರೈನ್ ಯಶವಂತಪುರದಿಂದ ಅದು ಬೆಳಗ್ಗೆ ಎಂಟುವರೆಗೆ ಪಾಸಾಗುತ್ತೆ ರೈಲ್ವೆ ಸ್ಟೇಷನಿಂದ ಗಾಡಿ ಹೊರಡುತ್ತೆ ಏರ್ಪೋರ್ಟ್ಗೆ ಓಕೆನಾ ವೆರಿ ಇಂಪಾರ್ಟೆಂಟ್ ಇವಾಗ ಯಲಂಕ ಯಲಂಕೆಯಿಂದ ಐದು ಟ್ರೈನ್ ಪಾಸಾಗುತ್ತೆ ಹೆಂಗೆ ಅಂತೀರಾ ಈ ಇಷ್ಟು ರೈಲ್ವೆ ಸ್ಟೇಷನಿಂದ ಹೊರಡುತ್ತಲ್ಲ ಟ್ರೈನ್ಸು ಅದು ಯಲಂಕಾ ಸ್ಟೇಷನ್ ಬಂದೇ ಏರ್ಪೋರ್ಟ್ಗೆ ಹೋಗಬೇಕು ಸೊ ನಾವು ಯಲಂಕಾ ಸ್ಟೇಷನ್ ಅವ್ರಿಗೆ ಐದು ಟ್ರೈನ್ ಪ್ರತಿದಿನ ಸಿಗುತ್ತೆ ನಿಮಗೆ ಓಕೆನಾ ಬೆಳಗ್ಗೆ ಐದೂವರೆಗೆ ಒಂದು ಗಾಡಿ ಏಳು ಗಂಟೆಗೆ ಒಂದು ಗಾಡಿ ಎಂಟು ಐವತ್ತೈದಕ್ಕೆ ಒಂದು ಗಾಡಿ ಆರು ಮೂವತ್ತೊಂದು ಸಾಯಂಕಾಲಕ್ಕೆ ಒಂದು ಗಾಡಿ ನೈಟ್ ಒಂಬತ್ತು ನಲವತ್ತೈದಕ್ಕೆ ಒಂದು ಗಾಡಿ ಸೊ ಇದು ನನ್ನ ಪ್ರಕಾರ ಯಲಂಕ ಸರೌಂಡಿಂಗ್ ಏರಿಯಾ ಇದೆಯಲ್ಲ ವಿದ್ಯಾರಣ್ಯಪುರ ಯಲಾಂಕ ಯಲಂಕ ಉಪ್ನಗರ ಹೆಬ್ಬಾಳ ಬ್ಯಾಟ್ರೈನ್ಪುರ ಕೊಡುಗೆಹಳ್ಳಿ ಬಿ ಎಲ್ ಸರ್ಕಲ್ಲು ಕಂಗೊಂಡ್ನಹಳ್ಳಿ ಎಮ್ ಎಸ್ ಪಾಳ್ಯ ಈ ಸರೌಂಡಿಂಗ್ ಏರಿಯಾದವ್ರಿಗೆ ಜಾಕ್ಪಾಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಐದು ಟ್ರೈನ್ ನಮಗೆ ಯಲಂಕಾ ಸ್ಟೇಷನಿಂದ ಪಾಸ್ ಆಗುತ್ತೆ ಆಲ್ಮೋಸ್ಟ್ ಹೆಬ್ಬಾಳವರೆಗೂ ಇರೋ ಜನಗಳಿಗೆ ನಾಗವರ ಹೆಬ್ಬಾಳ ಅಗ್ರಹಾರ್ಲೆವೆಟ್ಟು ಈ ಈ ಸರೌಂಡಿಂಗ್ ಇದೆಯಲ್ಲ ಈ ಏರಿಯಾದವ್ರಿಗೆ ಫುಲ್ಲುನು ಯಲಂಕ ಸ್ಟೇಷನ್ ಹತ್ತಿರ ಆಗುತ್ತೆ ಪ್ಲಸ್ಸು ಇಲ್ಲಿಂದ ಐದು ಟ್ರೈನು ಪಾಸ್ ಆಗೋದ್ರಿಂದ ನೀವು ಮೆಜೆಸ್ಟಿಕ್ಕೂ ಹೋಗೋಂಗಿಲ್ಲ ಯಶವಂತಪುರನೂ ಹೋಗೋಂಗಿಲ್ಲ ಬಯಪ್ನಳ್ಳಿನೂ ಹೋಗಂಗಿಲ್ಲ ಓಕೆನಾ ಸೊ ಇಲ್ಲಿ ಪಕ್ಕದಲ್ಲಿ ಆಗ್ತಾ ಇದ್ದೀನಿ ಸ್ಲೈಡ್ ನೋಡಿ ಡೀಟೇಲ್ ತಿಳ್ಕೊಳ್ಳಿ ಯಲಾಂಕಯಿಂದ ಐದು ಗಾಡಿನೂ ಪಾಸ್ ಆಗುತ್ತೆ ಓಕೆನಾ ಸೊ ಈ ಈ ಪಾಯಿಂಟ್ ಆಯಿತು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹಾಂ ಇನ್ನೊಂದು ಈ ಈ ಐದು ಸ್ಟೇಷನ್ನಿಂದನೂ ಹತ್ತೇ ರೂಪಾಯಿ ಚಾರ್ಜು ನೀವು ಯಲಾಂಕಯಿಂದ ಏರ್ಪೋರ್ಟ್ ಹೋದರೂ ಹತ್ತು ರೂಪಾಯಿ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ ಬಂದರೂ ಹತ್ತು ರೂಪಾಯಿ ಓಕೆನಾ ಕನ್ಫ್ಯೂಸ್ ಮಾಡ್ಕೊಬೇಡಿ ಆಮೇಲೆ ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿಂದ ಏರ್ಪೋರ್ಟಿಂದ ಇಲ್ಲಿಗೆ ರೀಚ್ ಆಗೋಕ್ಕೆ ಇದು ಬಂದ್ಬಿಟ್ಟು ಸಿಟಿಯಿಂದ ಏರ್ಪೋರ್ಟ್ ರೀಚ್ ಆಗೋ ಟ್ರೈನ್ ಡೀಟೇಲ್ ನಾನು ತಿಳಿಸಿದ್ದು ಈಗ ಏರ್ಪೋರ್ಟಿಂದ ಸಿಟಿ ರೀಚ್ ಆಗೋಕ್ಕೆ ಐದು ಟ್ರೈನ್ ಇದೆ ಸೊ ಅದೇ ಟ್ರೈನ್ ಈ ಹೋಗಿರೋ ಟ್ರೈನ್ ರಿಟರ್ನ್ ಬರುತ್ತೆ ಪರ್ ಡೇ ಟೆನ್ ಟ್ರಿಪ್ಸ್ ಇದು ಒಂದು ದಿನಕ್ಕೆ ಹತ್ತು ಟ್ರಿಪ್ಪು ಐದು ಟ್ರೈನಿಂದ ಹತ್ತು ಟ್ರಿಪ್ಪು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಸೊ ಇದು ಹೇಳ್ತೀನಿ ನೋಡಿ ಬೆಳಗ್ಗೆ ಆರು ಇಪ್ಪತ್ತ್ಮೂರಕ್ಕೆ ಇಲ್ಲಿ ಸ್ಲೈಡ್ ಆಗ್ತಾ ಇದ್ದೀನಿ ನೋಡಿ ಪಕ್ಕದಲ್ಲಿ ಸ್ಲೈಡ್ ಆಗ್ತಾ ಚೆಕ್ ಮಾಡಿ ಮಾರ್ನಿಂಗ್ ಸಿಕ್ಸ್ ಟ್ವೆಂಟಿ ತ್ರೀ ಎ ಎಮ್ಗೆ ಫಸ್ಟ್ ಟ್ರೈನು ಸೆವೆನ್ ಫಿಫ್ಟಿ ಟು ಎ ಎಮ್ಗೆ ಸೆಕೆಂಡ್ ಟ್ರೈನು ಏಯ್ಟ್ ಟ್ವೆಂಟಿ ಟು ಎ ಎಮ್ಗೆ ಥರ್ಡ್ ಟ್ರೈನು ಮೂರು ಟ್ರೈನು ಮಾರ್ನಿಂಗೇ ಸಿಟಿಗೆ ಬಂದುಬಿಡುತ್ತೆ ಏರ್ಪೋರ್ಟಿಂದ ಸೊ ಈವ್ನಿಂಗು ಎರಡು ಟ್ರೈನ್ ಇದೆ ಸಿಕ್ಸ್ ಫಾರ್ಟಿ ತ್ರೀಗೆ ಪಿ ಎಮ್ಗೆ ಒನ್ ಟ್ರೈನು ಟೆನ್ ತರ್ಟಿ ಪಿ ಟೆನ್ ತರ್ಟಿ ಏಟ್ ಪಿ ಎಮ್ಗೆ ಎರಡನೇ ಟ್ರೈನು ಅಂದರೆ ಒಟ್ಟು ಐದು ಟ್ರೈನು ಏರ್ಪೋರ್ಟಿಂದ ಸಿಟಿಗೆ ಪಾಸಾಗುತ್ತೆ ಸೊ ಇದು ಡೀಟೈಲು ನೀವು ನೋಡ್ಕೊಳ್ಳಿ ನಾನು ಇಲ್ಲೆಲ್ಲ ಆಗ್ತಾ ಇದ್ದೀನಿ ಸ್ಲೈಡಲ್ಲಿ ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೋ ಆನ್ಲೈನ್ ಬಿಕಾಸ್ ಇದು ಲೋಕಲ್ ಟ್ರೈನ್ ಇರೋ ಆಗಿರೋದ್ರಿಂದ ಆನ್ಲೈನ್ನಲ್ಲಿ ನಿಮಗೆ ಟಿಕೆಟ್ ಸಿಗೋದಿಲ್ಲ ಇದು ನೀವು ಆನ್ಲೈನಲ್ಲಿ ನಮ್ಮ ಐ ಆರ್ ಸಿ ಟಿ ವೆಬ್ಸೈಟ್ ಇದೆಯಲ್ಲ ಅಲ್ಲಿ ನಿಮಗೆ ಟಿಕೆಟ್ ಸಿಗೋಲ್ಲ ನೋ ಡೈರೆಕ್ಟ್ ಟ್ರೈನ್ ಫೌಂಡ್ಸ್ ಅಂತ ಬರುತ್ತೆ ಅದು ಸ್ಲೈಡಿಲ್ಲಿ ಆಗ್ತಾ ಇದ್ದೀನಿ ನೋಡಿ ಸ್ಟೇಷನ್ ಕೋಡ್ ಸಿಗುತ್ತೆ ನಿಮಗೆ ವೆಬ್ಸೈಟಲ್ಲಿ ಬಟ್ ಆನ್ಲೈನಲ್ಲಿ ನಿಮಗೆ ಟಿಕೆಟ್ ಸಿಗಲ್ಲ ನೀವು ಟಿಕೆಟ್ ಏನೇ ತೊಗೊಬೇಕಂದ್ರು ಕೌಂಟ್ರಲ್ಲೋಗೆ ತೊಗೋಬೇಕು ಓಕೆನಾ ನೋ ಆನ್ಲೈನ್ ಟಿಕೆಟ್ ಓನ್ಲಿ ಕೌಂಟ್ರ್ ಟಿಕೆಟ್ ಓಕೆನಾ ಒಂದು ಟಿಕೆಟ್ ಹತ್ತು ರೂಪಾಯಿ ಆಗುತ್ತೆ ಆ ಟಿಕೆಟ್ ಇಲ್ಲಿ ಪಕ್ಕದಲ್ಲಿ ಸ್ಲೈಡ್ ಆಗ್ತಾ ಇದ್ದೀನಿ ನೋಡಿ ಅದೊಂದು ಪಾಯಿಂಟ್ ಆಯಿತು ಹಾಂ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎವ್ರಿ ಸಂಡೇ ಎವ್ರಿ ಸಂಡೇ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು ಎವ್ರಿ ಸಂಡೇ ನೋ ಟ್ರೈನ್ ಸರ್ವಿಸ್ ಅವೈಲೇಬಲ್ ಓನ್ಲಿ ಮಂಡೇ ಟು ಸ್ಯಾಟರ್ಡೆ ಸರ್ವಿಸ್ ಇದೆ ಇಂಡಿಯನ್ ರೈಲ್ವೇಸ್ ಸೊ ಸಂಡೇ ವೀಕ್ಲಿ ಆಫ್ ಅಂತಲೇ ಅನ್ಕೊಂಬಿಡಿ ಸಂಡೇ ಯಾವ ಟ್ರೈನು ಇರೋಲ್ಲ ಏರ್ಪೋರ್ಟ್ಗೆ ಸಿಟಿಯಿಂದ ಸೊ ಆ ದಿನ ನೀವು ಮಾಮೂಲಿ ನಮ್ಮ ಬಿ ಎಮ್ ಟಿ ಸಿ ಬಸ್ಸು ಅಥವಾ ಕ್ಯಾಬು ಇದರಲ್ಲೇ ಹೋಗಬೇಕಾಗುತ್ತೆ ಸೊ ಇನ್ನೊಂದು ಬಂದ್ಬಿಟ್ಟು ಫ್ರೀ ಶಟರ್ ಬಸ್ಸು ಹಾಂ ಈಗ ಏರ್ಪೋರ್ಟ್ ನಾವು ರೀಚ್ ಆಗ್ತೀವಲ್ಲ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಿವಲ್ಲ ಆಲ್ಟ್ ಸ್ಟೇಷನ್ಗೆ ಅಲ್ಲಿಂದ ಏರ್ಪೋರ್ಟ್ ಬಂದ್ಬಿಟ್ಟು ಮೂರುವರೆ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಸೊ ಏರ್ಪೋರ್ಟ್ ಪಕ್ಕದಲ್ಲೇ ಏನು ರೈಲ್ವೆ ಸ್ಟೇಷನ್ ಇಲ್ಲ ಮೂರುವರೆ ಕಿಲೋಮೀಟ್ರ್ ಇದೆ ಸೊ ಈ ಮೂರುವರೆ ಕಿಲೋಮೀಟ್ರನ್ನ ನಾವು ತಲುಪೋದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗಿಲ್ಲ ಈ ಹತ್ತು ರೂಪಾಯಿ ಏನು ಕೊಟ್ಟಿರ್ತೀವೋ ಅದೇ ಫೈನಲ್ ಚಾರ್ಜು ಸೊ ಅಲ್ಲಿಂದ ನಾವು ಈ ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟ್ ಮೈನ್ ಎಂಟ್ರೆನ್ಸ್ವರೆಗೂ ರೀಚ್ ಆಗೋಕ್ಕೆ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಫ್ರೀ ಬಸ್ಸಸ್ನ ಸರ್ವಿಸ್ ಕೊಟ್ಟಿದ್ದಾರೆ ಏರ್ಪೋರ್ಟ್ ಶಟರು ಏರ್ಪೋರ್ಟ್ ಶಟ್ರ್ ಬಸ್ಸಂತೆ ಏರ್ಪೋರ್ಟ್ ಫ್ರೀ ಬಸ್ ಬಸ್ಸಂತೆ ಪಕ್ಕದಲ್ಲೇ ನಾ ಮೇಯ್ನ್ ಎಂಟ್ರೆನ್ಸಿಂದ ನಾವು ನಾವು ರೈಲ್ವೆ ಸ್ಟೇಷನ್ ಮೇನ್ ಎಂಟ್ರೆನ್ಸಿಂದ ಬರ್ತಿದ್ದಂಗೆ ಪಕ್ಕದಲ್ಲೇ ನಿಮಗೆ ಬಸ್ಸಸ್ ಫ್ರೀ ಬಸ್ಸಸ್ ಅವೈಲೇಬಲ್ ಇದೆ ಆರಾಮಾಗಿ ಹೋಗ್ಬೋದು ತುಂಬ ಚೆನ್ನಾಗಿದೆ ಎ ಸಿ ಬಸ್ಸು ಇಲ್ಲಿ ನೋಡಿ ಪಕ್ಕದಲ್ಲಿ ಚಿತ್ರ ತೋರಿಸ್ತಾ ಇದ್ದೀನಲ್ಲ ಈ ಬಸ್ಸು ಆರಾಮಾಗಿ ಹೋಗಿ ನಮಗೆ ಮೇನ್ ಎಂಟ್ರೆನ್ಸು ನಾವು ಎಲ್ಲಿ ಡಿಪಾಚರ್ ಆಗ್ತೀವಲ್ಲ ಇನ್ ಡಿಪಾಚರು ಸೆಕ್ಯೂರಿಟಿ ಚೆಕ್ ಮಾಡ್ತೀವಲ್ಲ ಆ ಎಂಟ್ರೆನ್ಸ್ವರೆಗೇ ಹೋಗಿ ಡ್ರಾಪ್ ಮಾಡ್ತಾರೆ ನೀವು ಅಲ್ಲಿ ಅಲ್ಲೋಗಿ ಅಲ್ಲಿಂದ ನಡಿಬೇಕು ಏನೂ ಇಲ್ಲ ಓಕೆನಾ ಇನ್ನೊಂದು ಎಕ್ಸಿಟ್ ಬಂದ್ಬಿಟ್ಟು ಏರ್ಪೋರ್ಟಿಂದ ನೀವು ರೈಲ್ವೆ ಸ್ಟೇಷನ್ಗೆ ಬರಬೇಕಂದ್ರೆ ಅರೇವೆಲ್ಸ್ ಇದೆಯಲ್ಲ ಅರೇವೆಲ್ಸ್ ಗೇಟು ಅರೇವೆಲ್ಸ್ ಗೇಟ್ ಹತ್ರ ಹೋಗಬೇಕು ಅಲ್ಲಿ ಪಿಕಪ್ ಒನ್ ಅಂತ ಒಂದು ಬೋರ್ಡ್ ಇರುತ್ತೆ ಸೊ ಎಷ್ಟೊಂದು ಪಿಕಪ್ ಪಾಯಿಂಟ್ಸ್ ಇದೆ ಅಲ್ಲಿ ಪಿಕಪ್ ಒನ್ ಟು ತ್ರೀ ಫೋರ್ ಫೈವ್ ಅಂತ ಸೊ ಪಿಕಪ್ ಒನ್ ಸೊ ಇಲ್ಲಿ ಪಕ್ಕದಲ್ಲಿ ನೋಡಿ ಸ್ಲೈಡ್ ಆಗ್ತಾ ಇದ್ದೀನಿ ಇಲ್ಲಿ ಹೋಗಿ ನಿಂತ್ಕೊಬೇಕು ಯಾರೋ ಏರ್ಪೋರ್ಟಿಂದ ಬಂದು ಸಿಟಿಗೆ ಬರೋರು ಟ್ರೈನ್ ಸರ್ವಿಸ್ ಯೂಸ್ ಮಾಡೋರು ಪಿಕಪ್ ಒನ್ ಪಾಯಿಂಟಲ್ಲಿ ಹೋಗಿ ನಿಂತ್ಕೊಬೇಕಾಗುತ್ತೆ ಓಕೆನಾ ಆಮೇಲಿಂದ ಟ್ರೈನ್ಸ್ ಬಂದ್ಬಿಟ್ಟು ಐದೇ ಟ್ರೈನ್ ಇರೋದು ಫ್ರೀಕ್ವೆನ್ಸಿ ಆಗಿಲ್ಲ ದಯವಿಟ್ಟು ಟೈಮಿಂಗ್ಸ್ ಚೆಕ್ ಮಾಡಿ ನಿಮ್ಮ ಫ್ಲೈಟ್ ಟೈಮಿಂಗ್ಸ್ ಚೆಕ್ ಮಾಡಿ ಮ್ಯಾಚ್ ಮಾಡ್ಕೊಳ್ಳಿ ಇವಾಗ ಹೆಂಗೆ ಅಂದರೆ ಉದಾಹರಣೆ ನೋಡಿ ಎಕ್ಸಾಂಪಲ್ಲು ಏಳು ಗಂಟೆಗೆ ಒಂದು ಟ್ರೈನ್ ಇದೆ ಯಲಂಕಾಯಿಂದ ಸೊ ಈಗ ನಿಮಗೆ ಏಳು ಗಂಟೆಗೆ ಟ್ರೈನ್ ಇದ್ದರೆ ಏಳುವರೆಗೆ ಮ್ಯಾಕ್ಸಿಮಮ್ ಏಳುವರೆಗೆ ನೀವು ರೀಚ್ ಆಗಿಬಿಡ್ತೀರಾ ಏರ್ಪೋರ್ಟು ಓಕೆನಾ ಸೊ ಯಾವುದೇ ಒಂದು ಇಂಟರ್ನ್ಯಾಷ್ನಲ್ ಚೆಕ್ ಇನ್ ಮಾಡಬೇಕಂದ್ರೆ ನಾವು ತ್ರೀ ಅವರ್ಸ್ ಅರ್ಲಿ ಇರಬೇಕು ರೈಲ್ವೆ ಸ್ಟೇಷನಲ್ಲಿ ಓಕೆನಾ ಡೊಮೆಸ್ಟಿಕ್ ಇನ್ಗೆ ಎರಡು ಅವರ್ ಅರ್ಲಿ ಇರಬೇಕು ಇದರಿಂದ ಏರ್ಪೋರ್ಟಲ್ಲಿ ಸೊ ಆದ್ದರಿಂದ ಇದು ಎಲ್ಲನೂ ನಿಮಗೆ ಸೂಪರಾಗಿ ಯೂಸ್ ಆಗುತ್ತೆ ದಯವಿಟ್ಟು ಯುಟಿಲೈಸ್ ಮಾಡಿಕೊಳ್ಳಿ ಸೂಪರ್ ಸರ್ವಿಸು ತುಂಬ ಕಮ್ಮಿ ರೇಟಲ್ಲಿ ನಿಮಗೆ ಸಿಗುತ್ತೆ ನೀವು ಒಂದು ಸಲ ಹೋಗ್ಬಿಟ್ಟು ಆಮೇಲೆ ನೋಡಿ ಅದು ಯಾವ ರೀತಿ ನಿಮಗೆ ಎಷ್ಟು ಕಮ್ಮಿ ಖರ್ಚಲ್ಲಿ ಎಷ್ಟು ಚೆನ್ನಾಗಿ ಇಂಡಿಯನ್ ರೈಲ್ವೇಸ್ ಅವರು ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಅಂತ ಸೊ ಈಗ ಒಂಬತ್ತು ಗಂಟೆ ಹತ್ತು ಗಂಟೆ ಬೆಳಗ್ಗೆ ಫ್ಲೈಟ್ ಇದ್ದರೆ ನೀವು ಆರಾಮಾಗಿ ಏಳು ಗಂಟೆಗೆ ಟ್ರೈನಲ್ಲಿ ಹೋಗ್ಬೋದು ಆ ಥರ ಅವರು ಇಂಡಿಯಾ ನಮ್ಮ ಏರ್ಪೋರ್ಟ್ ಅಥಾರಿಟಿ ಅವ್ರ ಹತ್ರ ಮಾತಾಡೇ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಈ ಟ್ರೈನ್ ಟೈಮಿಂಗ್ಸು ಸೆಟ್ ಮಾಡಿರೋದು ಓಕೆನಾ ಸೊ ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸೊ ಡೈಲಿ ಫೈವ್ ಟ್ರೈನ್ಸ್ ಇರುತ್ತೆ ಟೆನ್ ಟ್ರಿಪ್ಸು ಓಕೆ ಏರ್ಪೋರ್ಟ್ ಡ್ರಾಪ್ ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸಲ್ಲೇ ಮಾಡ್ತಾರೆ ಏರ್ಪೋರ್ಟಿಂದ ಪಿಕಪ್ ಬಂದ್ಬಿಟ್ಟು ಅರೇವಲ್ ಗೇಟ್ ಅರೇವಲ್ಸ್ ಆಗ್ತಾರಲ್ಲ ಗೆಸ್ಟು ಅಲ್ಲಿ ಪಿಕಪ್ ನಂಬರ್ ಒನ್ನಲ್ಲಿರುತ್ತೆ ಫ್ರೀ ಶೆಟ್ರ್ ಬಸ್ ಇರುತ್ತೆ ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟ್ಗೆ ಯಾವುದೋ ಏನು ಟೆನ್ಷನ್ ಮಾಡ್ಕೊಂಬಿಡಿ ಎವ್ರಿ ಸಂಡೇ ನೋ ಟ್ರೈನು ಓಕೆ ನೋ ಆನ್ಲೈನ್ ಬುಕ್ಕಿಂಗು ಓನ್ಲಿ ಕೌಂಟ್ರ್ ಟಿಕೆಟು ನೀವು ಟ್ರೈನ್ ಟೈಮಿಂಗ್ಸ್ ಮ್ಯಾಚ್ ಮಾಡಿಕೊಂಡು ರೈಲ್ವೆ ಟೇಷನ್ಗೆ ಹೋಗ್ಬಿಟ್ಟು ನಿಮ್ಮ ಫ್ಲೈಟ್ ಟೈಮು ಟ್ರೈನ್ ಟೈಮು ಮ್ಯಾಚ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡೇ ಹೋಗಬೇಕು ಆನ್ಲೈನ್ ಬುಕ್ಕಿಂಗ್ ಸಾಧ್ಯನೇ ಇಲ್ಲ ಆನ್ಲೈನ್ ಬುಕ್ಕಿಂಗ್ ಆಗೋದಿಲ್ಲ ಸೊ ಇಷ್ಟು ಟೋಟ್ಲು ಈಗ ಐದು ರೈಲು ಐದು ರೈಲ್ವೆ ಸ್ಟೇಷನಿಂದ ಬೆಂಗಳೂರು ಮೇನ್ ಮೇನ್ ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂಚೂರು ತಿಳ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ ಕವರ್ ಮಾಡಿದ್ದೀನಿ ಅನ್ಕೊತೀನಿ ಯಾವ್ದಾನ ಪಾಯಿಂಟ್ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಪ್ರತಿ ಒಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಸೊ ಆಲ್ಮೋಸ್ಟ್ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸೊ ಇದನ್ನು ಪಾರ್ಟ್ ಒನ್ಗೆ ಇಟ್ಕೊಂಡು ಪಾರ್ಟ್ ಟೂಲಿ ನಾನು ವ್ಲಾಗ್ ಮಾಡಿದ್ದೀನಲ್ಲ ನಾನೇ ಪರ್ಸ್ನಲ್ಲಾಗಿ ಅಲ್ಲಿ ಹೋಗಿ ಎಲ್ಲ ಒಂದು ಫೀಡ್ಬ್ಯಾಕ್ ತೊಗೊಂಡಿರೋದು ಅದರದ್ದು ಒಂದು ಪಾರ್ಟ್ ಟೂಲ್ ಹಾಕ್ತೀನಿ ಓಕೆ ಸ್ನೇಹಿತರೆ ಏನಾರ ಪಾಯಿಂಟ್ ಮಿಸ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹ್ಞೂ ಓಕೆ ಎಲ್ರಿಗೂ ನಮಸ್ಕಾರ